ಹಲೋ ಫ್ರೆಂಡ್ಸ್, ನಾನು ಭಾರತಿ. www.learnlikeachildren.blogspot.com ನಿಂದ. ಸ್ನೇಹಿತರೆ, ಪರೀಕ್ಷೆಗಳು ಹತ್ತಿರ ಬರ್ತಾ ಇದ್ದಾವೆ, ನೀವೆಲ್ಲರೂ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಾ. ಕೇವಲ ಗಣಿತ ವಿಷಯ ಒಂದೇ ಆಗಿದ್ರೆ ಹೇಗೋ ಓದ್ಕೊಂಡು ಬರೀಬಹುದಿತ್ತು, ತಯಾರಿ ಮಾಡ್ಕೋಬಹುದಿತ್ತು. ಬಟ್ ಆರು ವಿಷಯಗಳ ಜ್ಞಾನವನ್ನು ನೀವು ತಲೆಯಲ್ಲಿ ಫೀಡ್ ಮಾಡ್ಕೋಬೇಕು ಪರೀಕ್ಷೆಯಲ್ಲಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ. ಪುಟಾಣಿ ತಲೆ ಎಷ್ಟೊಂದು ವಿಷಯ ಎಷ್ಟು ಅಂತ ನೀವು ಪ್ರಯತ್ನ ಮಾಡ್ತೀರಾ. ಇದಕ್ಕೊಂದು ಸಣ್ಣ ಸರಳ ಪರಿಹಾರ ಅಂತ ಹೇಳಿದ್ರೆ, ನೀವು ಕಲಿಯುವಂಥ ವಿಷಯಗಳನ್ನು ಸಾಧ್ಯವಾದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಫೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದಾದ್ರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಮುಟ್ಟಿ ನೋಡಿ, ಮನಸ್ಸಿಗೆ ಅದರದ್ದೊಂದು ಕಲ್ಪನೆಯನ್ನು ಕೊಟ್ಟು ಕಲಿತಾಗ ನಿಮ್ಮ ಕಲಿಕೆ ಸುಲಭವಾಗುತ್ತದೆ. ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾನು ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಒಂದು ಪುಟಾಣಿ ಇನ್ಸ್ಟ್ರೂಮೆಂಟನ್ನು ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ಫಸ್ಟು ಆ ಇನ್ಸ್ಟ್ರೂಮೆಂಟ್ ನೋಡಿ, ಅದು ಏನು ಅಂತ ನೋಡಿ, ಆಮೇಲೆ ಅದರ ಹೇಗೆ ಉಪಯೋಗ ತಗೋಬೇಕು, ಅದರಿಂದ ಹೇಗೆ ಗಣಿತದ ಕಲಿಕೆ ಆಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ಹೇಳ್ತೀನಿ. ಇವತ್ತಿನ ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಎರಡು ಅಂಕಗಳು ಖಂಡಿತವಾಗ್ಲೂ ಸಿಗ್ತವೆ ಸ್ನೇಹಿತರೆ. ಎರಡು ಅಂಕಗಳಿಗೆ ನೀವು ನನಗೆ ಕೊಡಬೇಕಾಗಿರೋದು ಕೇವಲ 10-15 ನಿಮಿಷ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಒಂದು ಮಾಡೆಲ್ ಕಾಣಿಸ್ತಾ ಇದೆ. ಈ ಮಾಡೆಲ್ ಏನು ಅಂತ ಹೇಳಿದ್ರೆ, ಒಂದು ಸರ್ಕಲ್ ಇದೆ, ಸರ್ಕಲ್ ನಲ್ಲಿ ಒಂದು ಟ್ಯಾಂಜೆಂಟ್ ಇದೆ ಅಂದ್ರೆ ಸ್ಪರ್ಶಕ ಇದೆ, ಒಂದು ತ್ರಿಜ್ಯ ಇದೆ, ಒಂದು ಕೇಂದ್ರದಿಂದ ಸ್ಪರ್ಶಕಕ್ಕಿರುವಂತ ದೂರ ಇದೆ. ಸೊ ಇದನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನ್ ಲಾಭ, ಇದನ್ನ ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಇದರಿಂದ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತ ಮುಖ್ಯವಾದಂತ 5 ಲೆಕ್ಕಗಳನ್ನ ಅತ್ಯಂತ ಸುಲಭವಾಗಿ 2 ನಿಮಿಷದಲ್ಲಿ ಮಾಡಬಹುದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ರೆ. ಸೊ ಹಾಗಾದ್ರೆ ಬನ್ನಿ, ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಇಂಥದ್ದೊಂದು ಮಾದರಿಯನ್ನ ಮಾಡಿಬಿಟ್ಟು ನಿಮ್ಮ ರೂಮಲ್ಲಿ ಓದೋ ಕೋಣೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇಟ್ಕೊಂಡಾಗ ನಿಮ್ಗೆ ಇಡೀ ದಿನ ಅದನ್ನ ನೋಡ್ತಾ ಇರೋದ್ರಿಂದ ಈ ಯಾವುದು ಪಾಠ ಇದು, ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ ತಲೆಯಲ್ಲಿ ಆಲೋಚನೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ವೃತ್ತ ಇದೆ, ಈ ವೃತ್ತದಲ್ಲಿ ಒಂದು ಕೇಂದ್ರ ಇದೆ, ಇಲ್ಲಿ ತ್ರಿಜ್ಯ ಇದೆ, ಇದು ಸ್ಪರ್ಶಕ, ಇದು ಕೇಂದ್ರದಿಂದ ಆ ಬಾಹ್ಯ ಬಿಂದುವಿಗಿರುವಂತ ದೂರ. ಸೊ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ನಿಮ್ಗೆ ಇಲ್ಲಿ ರೆಡ್ ಲೈಟ್ ಕಾಣಿಸ್ತಾ ಇದೆ. ಆ ಲೈಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಲಂಬಕೋನ ಆಗುತ್ತೆ ಅಂತ ಹೇಳುತ್ತೆ. ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಎಷ್ಟೊಂದು ಸಮಸ್ಯೆಗಳು ಬಗೆಹರಿತವೆ. ಯಾಕೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಕೇವಲ ಥೆರೋಟಿಕಲ್ ಗಣಿತವನ್ನ ಕಲಿಯೋದ್ರಿಂದ, ಪ್ರಾಕ್ಟಿಕಲ್ ನಾಲೆಜ್ ಇರದೇ ಇರೋದ್ರಿಂದ ಇಲ್ಲಿ ಲಂಬಕೋನ ಆಗುತ್ತೆ ಅನ್ನೋದನ್ನ ಕೆಲವು ಸಲ ಮರ್ತು ಬಿಡ್ತಾರೆ. ಇದನ್ನ ಮರೆಯೋದ್ರಿಂದ ಏನೇನ್ ತಪ್ಪುಗಳಾಗ್ತವೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ಇನ್ಸ್ಟ್ರೂಮೆಂಟ್ ನಮಗೆ ವೃತ್ತಗಳು ಪಾಠವನ್ನ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ. ವೃತ್ತಗಳು ನಿಮ್ಗೆ ಗೊತ್ತೇ ಇದೆ, 4 ಅಂಕಗಳಿಗೆ ಬರುವಂತ ಒಂದು ಘಟಕ. ಇದರಲ್ಲಿ ಮುಖ್ಯವಾಗಿ 3 ಅಂಕಗಳಿಗೆ ನಿಮ್ಗೆ ಒಂದು ಪ್ರಮೇಯ ಬಂದ್ಬಿಡುತ್ತೆ. ಇನ್ನು 1 ಅಂಕದ ಪ್ರಶ್ನೆ ಬರುತ್ತೆ, ಅದು ಅತ್ಯಂತ ಮುಖ್ಯವಾದಂತ ಪ್ರಶ್ನೆ, ಗ್ಯಾರಂಟಿ ಪ್ರಶ್ನೆ. ಇನ್ನೊಂದು ಏನು ಅಂದ್ರೆ, ಇದನ್ ಕಲಿಯೋದಕ್ಕೆ ನಿಮ್ಗೆ 10 ಹಲವಾರು ಪ್ರಶ್ನೆಗಳನ್ನ ಕಲಿಯೋ ಅವಶ್ಯಕತೆ ಇಲ್ಲ. ಕೇವಲ 4-5 ಪ್ರಶ್ನೆಗಳನ್ನ ಕಲಿತ್ರೆ ಸಾಕು, ಅದರಲ್ಲೇ ಒಂದು ಬರುತ್ತೆ ಸ್ನೇಹಿತರೆ. ಆ 5 ಪ್ರಶ್ನೆಗಳನ್ನ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕಲಿಯೋಕ್ಕೂ ಮುಂಚೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಮೊದಲೇ ಮೂಲಭೂತ ಕಲ್ಪನೆ ಏನು ಅಂತ ಹೇಳಿದ್ರೆ, ಒಂದು ವೃತ್ತ ಇರುತ್ತೆ, ಓಕೆ, ಈ ವೃತ್ತದಲ್ಲಿ ಕೇಂದ್ರದಿಂದ ಪರಿಧಿಯನ್ನ ಸೇರಿಸುವಂತ ಎಲ್ಲಾ ಗೆರೆಗಳನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ಇದು ನಮ್ಗೆ ಗೊತ್ತಿರಬೇಕು ಮೊದಲೇದು. ಎರಡನೇದು, ವೃತ್ತದಲ್ಲಿ ಕೇಂದ್ರದಿಂದ
ಪರಿಧಿಗಿರುವಂತಹ ರೇಖೆಯನ್ನ ತ್ರಿಜ್ಯ ಅಂತ ಕರೀತಾರೆ. ಸ್ನೇಹಿತರೆ, ಈ ಘಟಕವನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಮೂಲಭೂತವಾಗಿ ಗೊತ್ತಿರಬೇಕಾದ್ದು ಒಂದು ವೃತ್ತ. ಈ ವೃತ್ತದಲ್ಲಿ ಕೇಂದ್ರದಿಂದ ಪರಿಧಿಗೆ ಇರುವಂತಹ ದೂರವನ್ನ ತ್ರಿಜ್ಯ ಅಂತ ಕರೀತಾರೆ. ಇದು ನಮ್ಗೆ ಗೊತ್ತಿರಬೇಕು ಮೊದಲಿದ್ದು. ಎರಡನೇದು, ವೃತ್ತದ ಮೇಲೆ ಯಾವುದೇ ಬಿಂದುವಿನ ಮೂಲಕ ಜಸ್ಟ್ ಸ್ಪರ್ಶ ಮಾಡಿ ಹೋಗುವಂತ ರೇಖೆಯನ್ನ ಸ್ಪರ್ಶಕ ಅಂತ ಕರೀತಾರೆ. ಇದು ನಮ್ಗೆ ಗೊತ್ತಿರಬೇಕು. ತ್ರಿಜ್ಯ, ಸ್ಪರ್ಶಕ, ಇವೆರಡು ಪಾಯಿಂಟ್ಸ್ ನಮ್ಗೆ ಗೊತ್ತಿರಬೇಕು. ಇದನ್ ಬಿಟ್ರೆ ಒಂದು ಲಂಬಕೋನ ತ್ರಿಭುಜ ಹೀಗಿರುತ್ತೆ. ಲಂಬಕೋನ ತ್ರಿಭುಜದಲ್ಲಿ ಎಲ್ಲಿ ಲಂಬಕೋನ ಉಂಟಾಗುತ್ತೋ ಅದರ ಎದುರಿನ ಬಾಹುವನ್ನ ವಿಕರ್ಣ ಅಂತ ಕರೀತಾರೆ. ಇದು ನಮಗ್ ಗೊತ್ತಿರಬೇಕು. ವಿಕರ್ಣ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು. ಸೊ ದೊಡ್ಡ ಬಾಹುವನ್ನ ನಾವು ಮುಖ್ಯವಾಗಿ ಇಟ್ಕೋಬೇಕು. ಈ ಲಂಬಕೋನ ತ್ರಿಭುಜ ಎಲ್ಲಿರ್ತದೋ ಅಲ್ಲಿ ನಾವು ಪೈಥಾಗೋರಸ್ ಪ್ರಮೇಯವನ್ನ ಹಾಕ್ಬಹುದು. ಮೂರನೇ ಪಾಯಿಂಟ್, ಮೊದಲೇ ಪಾಯಿಂಟ್ ಏನು, ಒಂದು ವೃತ್ತ ಗೊತ್ತಿರಬೇಕು, ವೃತ್ತದಲ್ಲಿ ತ್ರಿಜ್ಯ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ಬೇಕು. ನೆಕ್ಸ್ಟ್ ಒಂದು ಲಂಬಕೋನ ತ್ರಿಭುಜ ಹೇಗಿರುತ್ತೆ ಅಂತ ಗೊತ್ತಿರಬೇಕು. ಲಂಬಕೋನದ ಎದುರಿನ ಬಾಹುವನ್ನ ವಿಕರ್ಣ ಅಂತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಎಲ್ಲಿ ಲಂಬಕೋನ ಇರ್ತದೋ ಅಲ್ಲಿ ಪೈಥಾಗೋರಸ್ ಪ್ರಮೇಯವನ್ನ ನಾವು ಅನ್ವಯಿಸಬಹುದು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಈಗ ಈ ಮೂರನ್ನು ನಾವು ಒಂದೇ ಆಯಾಮದಡಿ ತಗೊಂಬರೋದಿಕ್ಕೆ ಪ್ರಯತ್ನ ಮಾಡೋಣ. ಹೇಗೆ ಅಂತ ನೋಡಿ ಸ್ನೇಹಿತರೆ, ಒಂದು ವೃತ್ತ ಇದೆ. ಸೊ ಈ ವೃತ್ತಕ್ಕೆ ಒಂದು ಸ್ಪರ್ಶಕ ಇದೆ. ಬಾಹ್ಯ ಬಿಂದುವಿನಿಂದ ಈ ಸ್ಪರ್ಶಕ ಇರೋದ್ರಿಂದ ಬಾಹ್ಯ ಬಿಂದುವನ್ನ ಕ್ಯೂ ಅನ್ನೋಣ. ಈ ವೃತ್ತದ ಕೇಂದ್ರವನ್ನ ಇಲ್ಲಿ ಗುರುತಿಸ್ಕೋತೀನಿ, ಒಂದು ತ್ರಿಜ್ಯವನ್ನ ಡ್ರಾ ಮಾಡ್ತೀನಿ, ಕೇಂದ್ರವನ್ನ ಓ ಅನ್ನುವಂತ ಅಕ್ಷರದಿಂದ ಸೂಚಿಸ್ತೀನಿ, ಸ್ಪರ್ಶಕ ಸ್ಪರ್ಶ ಬಿಂದುವನ್ನ ಪಿ ಅಕ್ಷರದಲ್ಲಿ ಸೂಚಿಸ್ತೀನಿ, ಕೇಂದ್ರದಿಂದ ಸ್ಪರ್ಶಕದ ತುದಿಗೆ ಅಂದ್ರೆ ಬಾಹ್ಯ ಬಿಂದುವಿಗೆ ಜಾಯಿನ್ ಮಾಡ್ತೀನಿ ಓ ಕ್ಯೂನಿಂದ. ನೋಡಿ, ಒಂದು ವೃತ್ತ, ವೃತ್ತದಲ್ಲಿ ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ಎಲ್ಲಿ ಜಾಯಿನ್ ಆಗ್ತವೋ ಅಲ್ಲಿ ನಮ್ಗೆ ಒಂದು ಲಂಬಕೋನ ಸಿಗುತ್ತೆ, 90 ಡಿಗ್ರಿ. ಎಲ್ಲಿ ಲಂಬಕೋನ ಇರ್ತದೋ ಅದರ ಎದುರಿನ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ. ಸೊ ಎಲ್ಲಿ ಲಂಬಕೋನ ಇರ್ತದೋ ಅಲ್ಲಿ ಪೈಥಾಗೋರಸ್ ಪ್ರಮೇಯವನ್ನ ನಾವು ಹಾಕ್ಬಹುದು. ಸೊ ಈ ಲಂಬಕೋನ ತ್ರಿಭುಜಕ್ಕೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಹಾಕ್ತೀವಿ. ಬಟ್ ಬಾಹುಗಳನ್ನ ನಾವು ಈ ತ್ರಿಜ್ಯಕ್ಕೆ ಸಂಬಂಧಪಟ್ಟಂತೆ ಹೆಸರಿಸ್ತೀವಿ. ಹೇಗೆ, ಇದನ್ನ ವಿಕರ್ಣ ಅಂತಾನೆ ಇಟ್ಕೊಳ್ಳೋಣ, ಇದನ್ನ ಸ್ಪರ್ಶಕ ಅಂತ ಕರೆಯೋಣ. ಯಾಕೆ ಅಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟಂತೆ ಇದು ಸ್ಪರ್ಶಕ. ಲಂಬಕೋನವನ್ನ ಬಿಟ್ಬಿಡಿ, ವೃತ್ತಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಇದು ಸ್ಪರ್ಶಕ, ಇದು ವಿಕರ್ಣ. ಓ ಇಂದ ಪಿಗಿರುವಂತ ದೂರವನ್ನ ತ್ರಿಜ್ಯ ಅಂತ ಕರಿತೀವಿ. ಇವು ಮೂರನ್ನು ಇವಾಗ ನಾನು ಒಂದು ಪೈಥಾಗೋರಸ್ ಪ್ರಮೇಯದ ಅಡಿಯಲ್ಲಿ ಬರೀತೀನಿ. ಹೇಗೆ, ವಿಕರ್ಣದ ಮೇಲಿನ ವರ್ಗ ಈಕ್ವಲ್ ಟು ತ್ರಿಜ್ಯದ ಮೇಲಿನ ವರ್ಗ ಅಂದ್ರೆ ತ್ರಿಜ್ಯ ಸ್ಕ್ವೇರ್ ಪ್ಲಸ್ ಸ್ಪರ್ಶಕ ಸ್ಕ್ವೇರ್. ನೋಡಿ ಈ ರೀತಿ. ಸೊ ವಿಕರ್ಣದ ಮೇಲಿನ ವರ್ಗ ಈಕ್ವಲ್ ಟು ತ್ರಿಜ್ಯದ ವರ್ಗ ಪ್ಲಸ್ ಸ್ಪರ್ಶಕದ ವರ್ಗ. ಇದು ಪೈಥಾಗೋರಸ್ ಪ್ರಮೇಯ, ಲಂಬಕೋನದಲ್ಲಿದೆ, ಲಂಬಕೋನ ತ್ರಿಭುಜ ವೃತ್ತದಲ್ಲಿದೆ. ಹೀಗೆ ಮೂರು ಪರಿಕಲ್ಪನೆಗಳನ್ನ ಸೇರಿಸಿ ಒಂದು ಪರಿಕಲ್ಪನೆಯನ್ನ ಮಾಡಿದ್ದಾರೆ. ಸೊ ಈಗ ಇದ್ರ ಮೇಲೆ ಪ್ರಶ್ನೆ ಹೇಗ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಸ್ನೇಹಿತರೆ, ಈಗ ಮೊದಲೇ ಲೆಕ್ಕವನ್ನು ನೋಡೋಣ. ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್, ಆದರೆ ವೃತ್ತದ ತ್ರಿಜ್ಯವು. ಈಗಾಗಲೇ ನಾವು ಕಾನ್ಸೆಪ್ಟನ್ನು ಸರಿಯಾಗಿ ತಿಳ್ಕೊಂಡ್ರೋದ್ರಿಂದ
ನಮಗೆ ತ್ರಿಜ್ಯ ಅಂದರೆ ಯಾವುದು, ಸ್ಪರ್ಶಕ ಅಂದರೆ ಯಾವುದು, ದೂರ ಅಂದರೆ ಯಾವುದು ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಸ್ನೇಹಿತರೆ. ಜೊತೆಗೆ ನಾವೀಗ ಜನರಲ್ ಸೂತ್ರವನ್ನು ಬರೆಯೋದಿಲ್ಲ, ವೃತ್ತದಲ್ಲಿರುವಂಥ ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಸಿಂಪಲ್ ಆಗಿರುವಂಥ ಒಂದು ಪ್ರಮೇಯದ ಹೇಳಿಕೆ ಅಥವಾ ಒಂದು ಸೂತ್ರದ ರೂಪದಲ್ಲಿ ನಾವು ಬರೀತೀವಿ. ಅದೇನಪ್ಪ ಅಂತ ಹೇಳಿದ್ರೆ, ಲಂಬಕೋನ ಇಲ್ಲಿದೆ, ಲಂಬಕೋನದ ಎದುರಿನ ಬಾಹು, ಲಂಬಕೋನದ ಎದುರಿನ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ಸೊ ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ತ್ರಿಜ್ಯ ಸ್ಕ್ವೇರ್ ಪ್ಲಸ್, ಇಲ್ಲಿದೆ ವಿಕರ್ಣ, ಇಲ್ಲಿದೆ ತ್ರಿಜ್ಯ, ಇನ್ನು ಒಂದೇ ಒಂದು ಉಳಿತು ಸ್ಪರ್ಶಕ, ಸ್ಪರ್ಶಕ ಸ್ಕ್ವೇರ್. ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದು ಎಲ್ಲಿದೆ ಅಂತ. ಕ್ವಶನ್ ಪೇಪರಲ್ಲಿ ಈ ಥರದ ಪ್ರಶ್ನೆ ಬಂದಾಗ ಮೊದಲು ಪ್ರಶ್ನೆಯನ್ನು ಕ್ಲೀನಾಗಿ ಓದ್ಬಿಟ್ಟು ನಮಗೆ ಇದರಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ಫ್ರೆಂಡ್ಲಿಯಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಏನು ಆ ವರ್ಡು ಅಂತ ಹೇಳಿದ್ರೆ, ಒಂದು ಬಿಂದು ಕ್ಯೂದಿಂದ, ಇದರಿಂದ ನಮ್ಗೆ ಏನೂ ಐಡಿಯಾ ಸಿಗೋದಿಲ್ಲ. ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ, ಒಂದು ಸ್ಪರ್ಶಕ, ಸ್ಪರ್ಶಕ ಅನ್ನೋದು ಹೊಸ ಪದ, ಇದರ ಪರಿಚಯ ನಮ್ಗೆ ಆಗಿದೆ, ಇದನ್ನ ನಾವು ರೌಂಡ್ ಮಾಡ್ಕೊಳ್ಳೋಣ. ಜೊತೆಗೆ ವೃತ್ತ ಕೇಂದ್ರ, ಓ ಒಂದು ಸ್ಪರ್ಶಕ ಇದೆ, ವೃತ್ತ ಕೇಂದ್ರ ಇದೆ, ಸೊ ಇದು ಯಾವ ಕಲ್ಪನೆಯನ್ನು ಕೊಡುತ್ತೆ, ಜೊತೆಗೆ ಇಲ್ಲೊಂದು ತ್ರಿಜ್ಯ ಇದೆ. ಈ ಎಲ್ಲ ಪದಗಳನ್ನು ಸೇರಿಸಿದ್ರೆ ನಾವು ಈಗಾಗಲೇ ಕಲ್ತಿರುವಂಥ ಕಾನ್ಸೆಪ್ಟಿಗೆ ನಮಗೆ ಲಿಂಕ್ ಸಿಗುತ್ತೆ. ಓಕೆ, ಈಗ ದೂರಗಳನ್ನು ಬರ್ಕೊಳ್ಳೋಣ. ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಅಂದರೆ ನಮಗೆ ಸ್ಪರ್ಶಕದ ಉದ್ದ ಗೊತ್ತಿದೆ, 24 ಸೆಂಟಿಮೀಟರ್. ಸ್ಪರ್ಶಕ ಇಲ್ಲಿದೆ, 24 ಸೆಂಟಿಮೀಟರ್ ಅಂತ ಬರ್ಕೊಂಡೆ. ನೆಕ್ಸ್ಟು, ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ, ಇಲ್ಲಿ ವೃತ್ತ ಕೇಂದ್ರ ಇದೆ, ಇಲ್ಲಿ ಕ್ಯೂ ಬಿಂದು ಇದೆ, ಈ ಉದ್ದ ಎಷ್ಟಿದೆಯಂತೆ, 25 ಸೆಂಟಿಮೀಟರ್ ಇದೆ. ಮತ್ತು ಯಾವುದನ್ನು ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ, ತ್ರಿಜ್ಯವನ್ನು ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ತ್ರಿಜ್ಯ ಇಲ್ಲಿದೆ, ನಮಗಿದು ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ತ್ರಿಜ್ಯ ಒಂದನ್ನು ಹಾಗೇ ಬರ್ಕೋಬೇಕು, ಉಳಿದಿರೋದಕ್ಕೆ ನಾವು ಬೆಲೆ ತುಂಬಬೇಕು. ವೆರಿ ಸಿಂಪಲ್, ತ್ರಿಜ್ಯಕ್ಕೆ ಬೆಲೆ ತುಂಬಿದ್ರೆ ತ್ರಿಜ್ಯ ಸ್ಕ್ವೇರ್ ಹಾಗೆ ಇಡ್ತೀನಿ, ಸಾರಿ ತ್ರಿಜ್ಯಕ್ಕೆ ಬೆಲೆ ತುಂಬಾರ್ದು, ಸ್ಪರ್ಶಕಕ್ಕೆ ನಾನು ಬೆಲೆ ತುಂಬ್ತೀನಿ, 24 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ವಿಕರ್ಣಕ್ಕೆ ಬೆಲೆ ತುಂಬ್ತೀನಿ, 25 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. 25 625 ಆಗುತ್ತೆ ಸ್ನೇಹಿತರೆ, 25 25 ಗುಣಿಸಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ತ್ರಿಜ್ಯ ಗೊತ್ತಿಲ್ಲ, ತ್ರಿಜ್ಯವನ್ನು ನಾನು ಹಾಗೆ ಬರೀತೀನಿ, ಪ್ಲಸ್ 24 ವರ್ಗಮೂಲ 576. ನೀವು ಗುಣಿಸಿ ನೋಡಿ, 24 × 24, ಸೊ 576. ಈಗ ನಾನು ತ್ರಿಜ್ಯದ ಬೆಲೆ ನನಗೆ ಬೇಕಾಗಿರೋದ್ರಿಂದ ತ್ರಿಜ್ಯವನ್ನು ಇಲ್ಲೇ ಇಡ್ತೀನಿ, 576 ಎಡಗಡೆ ಶಿಫ್ಟ್ ಮಾಡ್ತೀನಿ. ಯಾವ ಕಡೆಯಿಂದ ಯಾವ ಕಡೆ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು. ಸೊ 625 576 ಎಡಕ್ಕೆ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ, −576 ಈಕ್ವಲ್ ಟು ತ್ರಿಜ್ಯ ಸ್ಕ್ವೇರ್ ಹಾಗೆ ಇರುತ್ತೆ. ಸೊ 625 576 ಕಳಿಬೇಕು, 625. ಸೊ 15 ಹೋದರೆ 9 ಉಳಿತದೆ, ಇಲ್ಲಿ 1 7 ಹೋದರೆ 4 ಉಳಿತದೆ, 5 ಹೋದರೆ 0 ಉಳಿತದೆ. ಸೊ 49 ಬಂತು. ತ್ರಿಜ್ಯ ಸ್ಕ್ವೇರ್ ಈಕ್ವಲ್ ಟು 49. ಈಗ ನಮಗೆ ಬೇಕಾಗಿರೋದು ತ್ರಿಜ್ಯ ಮಾತ್ರ, ಸ್ಕ್ವೇರ್ ಅಲ್ಲ. ಎಡಗಡೆಯಿಂದ ಸ್ಕ್ವೇರನ್ನು ತೆಗೆದ್ವಿ ಅಂದರೆ ಬಲಗಡೆ ಸ್ಕ್ವೇರ್ ರೂಟ್ ಬರುತ್ತೆ ಸ್ನೇಹಿತರೆ. ಸೊ ಈಗ 49 ವರ್ಗಮೂಲ ಎಷ್ಟು ಅಂತ ನಾವು ತಿಳ್ಕೋಬೇಕು. ಎಡಗಡೆ ತ್ರಿಜ್ಯ ಮಾತ್ರ ಬರುತ್ತೆ, ತ್ರಿಜ್ಯ ಸ್ಕ್ವೇರ್ ಹೋಯ್ತು, ಎಡಗಡೆ ತ್ರಿಜ್ಯ ಉಳಿತದೆ, ಬಲಗಡೆ 49 ವರ್ಗಮೂಲ ಕಂಡುಹಿಡಿದ್ರೆ 7 ಬರುತ್ತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ತ್ರಿಜ್ಯದ ಉದ್ದ 7 ಸೆಂಟಿಮೀಟರ್ ಇದೆ ಅಂತ ಅರ್ಥ. ಸೊ ಇಲ್ಲಿ ನಾವು 7 ಸೆಂಟಿಮೀಟರ್ ಅಂತ ಬರ್ಕೋಬೇಕು, ಇದೇ ನಮ್ಮ ಉತ್ತರ. ಒಂದು ಅಂಕದ ಪ್ರಶ್ನೆ ಆದರೂ ಕೂಡ ಇಷ್ಟು ಡಿಟೇಲ್ ಆಗಿ ಮಾಡಲೇಬೇಕಾಗುತ್ತೆ. ಮೊದಲೇ ಸಲ ಒಂದ್ಸಲ ಎರಡು ಸಲ ನಿಮಗೆ ಕಷ್ಟ ಅನ್ನಿಸ್ತದೆ, ಬಟ್ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ಇದು ಆಮೇಲೆ ನಿಮಗೆ ತುಂಬ ತುಂಬನೇ ಸುಲಭ ಅನಿಸುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇನ್ನೊಂದು ಲೆಕ್ಕವನ್ನು ನೋಡೋಣ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ, ಸೊ ತ್ರಿಜ್ಯ ಈಗಾಗಲೇ ನಮಗೆ ಫ್ರೆಂಡ್ ಆಗಿದೆ, ಸೊ 5 ಸೆಂಟಿಮೀಟರ್ ಯಾವುದು ಅನ್ನೋದನ್ನು ಕ್ಲೀನಾಗಿ ಬರ್ಕೊಂಬಿಡೋಣ. 5 ಸೆಂಟಿಮೀಟರ್ ತ್ರಿಜ್ಯ ಇದೆ ಈ ವೃತ್ತಕ್ಕೆ. ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕ ಪಿ ಕ್ಯೂ,
ಸೊ ಪಿ ಬಿಂದುವಿನಲ್ಲಿ, ಬಿಂದುವಿನಿಂದ ಅಲ್ಲ ಬಿಂದುವಿನಲ್ಲಿ ಅಂದರೆ ಇಲ್ಲಿ ಸ್ಪರ್ಶಕವನ್ನು ಎಳೆದಿದ್ದಾರೆ. ಇದು ಪಿ ಕ್ಯೂ. ಇದು ವೃತ್ತಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ, ಪಿ ಹೋಗಿ ಕ್ಯೂನಲ್ಲಿ ಜಾಯ್ನ್ ಆಗಿದೆ ಅಂತ. ಜೊತೆಗೆ ಓ ಕ್ಯೂ 12 ಸೆಂಟಿಮೀಟರ್ ಇದೆ, ಓನಿಂದ ಕ್ಯೂಗೆ ಇರುವಂಥ ದೂರ 12 ಸೆಂಟಿಮೀಟರ್ ಇದೆ. ಸ್ಪರ್ಶಕ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿಯಿರಿ. ಹಿಂದಿನ ಲೆಕ್ಕದಲ್ಲಿ ತ್ರಿಜ್ಯವನ್ನು ಕೇಳಿದ್ರು, ಇದರಲ್ಲಿ ಸ್ಪರ್ಶಕದ ಉದ್ದವನ್ನು ಕೇಳಿದ್ದಾರೆ. ಎರಡು ಕೇಸಲ್ಲೂ ನಮಗೆ ವಿಕರ್ಣವನ್ನು ಕೊಟ್ಟಿದ್ದಾರೆ. ಸೊ ಲಂಬಕೋನ ಇಲ್ಲಿ ಉಂಟಾಗುತ್ತೆ, ಲಂಬಕೋನದ ಎದುರಿನ ಬಾಹು ವಿಕರ್ಣ. ಹಿಂದಿನ ಲೆಕ್ಕದಲ್ಲಿ ಬರೆದಿರುವಂಥ ಸೂತ್ರವನ್ನೇ ಇಲ್ಲೂ ನೇರವಾಗಿ ಬರೀತೀನಿ. ಇವಾಗ ನಿಮಗೆ ಸೂತ್ರವು ಕೂಡ ಫ್ರೆಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಕರ್ಣದ ವರ್ಗ ಈಜ್ ಈಕ್ವಲ್ ಟು ತ್ರಿಜ್ಯದ ವರ್ಗ ಪ್ಲಸ್ ಸ್ಪರ್ಶಕದ ವರ್ಗ. ನೋಡಿ ಎಷ್ಟು ಸಿಂಪಲ್ ಇದೆ ಫಾರ್ಮುಲಾ. ಮೂರು ಪದಗಳನ್ನು ಬರ್ಕೊಂಬಿಟ್ಟು ವರ್ಗ ಹಾಕೊಂಬಿಟ್ರೆ ಆಯಿತು. ಏನಂದರೆ ವಿಕರ್ಣ ಒಂದು ಕಡೆ ಇರಬೇಕು, ಉಳಿದಿರೋ ಎರಡು ಪದಗಳು ಇನ್ನೊಂದು ಕಡೆ ಹೋಗಬೇಕು. ಸೊ ವಿಕರ್ಣವನ್ನು ಕೂಡ ಕೊಟ್ಟಿದ್ದಾರೆ, ಅದು 12 ಸ್ಕ್ವೇರ್. ತ್ರಿಜ್ಯವನ್ನು ಕೊಟ್ಟಿದ್ದಾರೆ 5 ಸ್ಕ್ವೇರ್. ಸ್ಪರ್ಶಕ ಗೊತ್ತಿಲ್ಲ, ಹಾಗೆ ಬರೀತೀನಿ. ಈಗ 12 ವರ್ಗ 144, 5 ವರ್ಗ 25, ಹಾಗೆ ಬರೀತೀನಿ ಸ್ಪರ್ಶಕವನ್ನು ಮತ್ತೆ. ಸ್ಪರ್ಶಕದ ವರ್ಗ ಈಗ 25 ನಾನು ಎಡಕ್ಕೆ ಶಿಫ್ಟ್ ಮಾಡ್ತೀನಿ. 144 ಮೈನಸ್ 25 ಈಜ್ ಈಕ್ವಲ್ ಟು ಸ್ಪರ್ಶಕ ಸ್ಕ್ವೇರ್. ಈಗ ನಾವೇನು ಮಾಡಬೇಕು, 144 25 ಕಳಿಬೇಕು. 14 5 ಹೋದರೆ 9, ಇದು 3 ಆಯಿತು, 3 2 ಹೋದರೆ 1, ಇಲ್ಲಿ 1 ಇದೆ. ಸೊ 119 ನಮಗೆ ಸಿಗುತ್ತೆ. ಇದು ಸ್ಪರ್ಶಕ ಅಲ್ಲ ಸ್ನೇಹಿತರೆ, ಸ್ಪರ್ಶಕದ ವರ್ಗ. ಇನ್ನೂ ವರ್ಗವನ್ನು ಒಂದು ನಾವು ತೆಗೆಯೋದು ಬಾಕಿ ಇದೆ ಇಲ್ಲಿ. ಸೊ ಇಲ್ಲಿ ವರ್ಗವನ್ನು ತೆಗೆದ್ರೆ ಇಲ್ಲಿ ವರ್ಗಮೂಲ ಬರುತ್ತೆ. ಸೊ 119 ವರ್ಗಮೂಲ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸದ್ಯದ ಮಟ್ಟಿಗೆ, ಯಾಕೆಂದರೆ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಒಂದು ಲೆಕ್ಕವನ್ನು ನೋಡೋಣ. ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ದೂರ 80 ಡಿಗ್ರಿ ಆದರೆ ಪಿ ಓ ಎದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ನಮಗೆ ಪಿ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ಎಳೆದಿದ್ದಾರೆ. ಎರಡು ಸ್ಪರ್ಶಕಗಳ ನಡುವಿನ ಕೋನ ಇಲ್ಲಿದೆ, ಇದನ್ನು ಸ್ಪರ್ಶಕಗಳ ನಡುವಿನ ಕೋನ ಅಂತ ಕರೀತಾರೆ. ಇದು ನಮಗೆ 80 ಡಿಗ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಎರಡು ಸ್ಪರ್ಶಕಗಳ ಮಧ್ಯೆ ಓ ಪಿ ಈ ರೇಖೆ ಈ ಎರಡು ಸ್ಪರ್ಶಕಗಳ ನಡುವಿನ ಕೋನವನ್ನು ಅರ್ಧಿಸುತ್ತೆ, ಎರಡು ಭಾಗಗಳನ್ನಾಗಿ ಮಾಡುತ್ತೆ. ಇದು ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಸೊ ಪೂರ್ತಿ ಕೋನ 80 ಡಿಗ್ರಿ ಇದೆ ಅಂತ ಹೇಳೋದಾದರೆ ಈ ಅರ್ಧ ಕೋನ ನಮಗೆ 40 ಡಿಗ್ರಿ ಸಿಗ್ತದೆ. ಈ ಕೋನ 40 ಡಿಗ್ರಿ ಸಿಕ್ಕ ಮೇಲೆ ಇನ್ನೂ ಒಂದು ಕೋನ ನಮ್ಮ ಫ್ರೆಂಡ್ ಇದೆ, ಅದ್ಯಾವುದು ಅಂತ ಹೇಳಿದ್ರೆ ನೋಡಿ, ನಾವು ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡಿದ್ದು ಎಷ್ಟು ಲೆಕ್ಕಗಳಿಗೆ ಹೆಲ್ಪ್ ಆಗ್ತಾ ಇದೆ. ಇಲ್ಲಿ ಒಂದು ತ್ರಿಜ್ಯ ಇದೆ, ಇಲ್ಲಿ ಸ್ಪರ್ಶಕ ಇದೆ. ತ್ರಿಜ್ಯ ಮತ್ತು ಸ್ಪರ್ಶಕ ಸೇರುವ ಬಿಂದುವಿನಲ್ಲಿ ಲಂಬ ಕೋನ ಉಂಟಾಗುತ್ತೆ, ಲಂಬ ಕೋನದ ಬೆಲೆ 90 ಡಿಗ್ರಿ. ಕೋನ ಎ ಕೂಡ ನಮಗೆ ಗೊತ್ತಾಯ್ತು, ಯಾವ್ಯಾವ ಕೋನಗಳು ನಮ್ಗೆ ಸಿಕ್ಕಿದ್ದಾವೆ ಅಂತ ಇವಾಗ ಕೂಡಿಸ್ಕೊಂಡ್ಬಿಡೋಣವಾ. ಒಂದು ಕೋನ 90 ಡಿಗ್ರಿ ಸಿಕ್ತು, ಇನ್ನೊಂದು ಕೋನ 40 ಡಿಗ್ರಿ ಸಿಕ್ತು. ಇವೆರಡೂ ಕೂಡಿಸ್ಕೊಂಡ್ರೆ 130 ಡಿಗ್ರಿ ಆಯಿತು. ನಿಮಗೆ ಗೊತ್ತು, ಒಂದು ತ್ರಿಭುಜದ ಅಂದರೆ ಎ ಓ ಪಿ ಈ ತ್ರಿಭುಜದ ಮೂರೂ ಕೋನಗಳ ಮೊತ್ತ 180 ಇರುತ್ತೆ. ಈಗ ನಮಗೆ ಗೊತ್ತಿರುವಂಥ ಎರಡು ಕೋನಗಳ ಬೆಲೆ 130 ಇದೆ. ಸೊ 180ರಲ್ಲಿ 130 ನಾವು ಕಳೆದ್ರೆ ನಮಗೆ ಸಿಗುವಂಥ ಬೆಲೆ 50 ಡಿಗ್ರಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಎ ಓ ಪಿ ನಮಗೆ ಕೇಳಿರುವಂಥದ್ದು ಇದೆ, ಪಿ ಓ ಎ ಇಲ್ಲಿದೆ, ಪಿ ಓ ಎ ಈ ಕೋನ, ಈ ಕೋನದ ಬೆಲೆ 50 ಡಿಗ್ರಿ. ಈ ರೀತಿ ಮಾಡಬೇಕು ಸ್ನೇಹಿತರೆ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು. ಮೊದಲು ನಮಗೆ ಎರಡು ಏಕಕೇಂದ್ರೀಯ ವೃತ್ತಗಳು ಅಂದರೆ ಏನು ಅಂತ ಗೊತ್ತಿರಬೇಕು. ಏಕಕೇಂದ್ರೀಯ ವೃತ್ತಗಳು ಅಂದರೆ ಒಂದರಲ್ಲಿ ಒಂದು ಫಿಟ್ ಆಗುವಂಥ ಸರ್ಕಲ್. ನೋಡಿ, ಇದೊಂದು ಸರ್ಕಲ್ ಒಳಗಿದೆ, ಇದೊಂದು ಸರ್ಕಲ್ ಹೊರಗಿದೆ, ಬಟ್ ಎರಡೂ ಸರ್ಕಲ್ಗೂ ಎರಡೂ ವೃತ್ತಗಳಿಗೂ ಕೇಂದ್ರ ಒಂದೇ ಇದೆ. ಅದಕ್ಕೇ ಇವುಗಳನ್ನು ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತಾರೆ. ಈಗ ಎರಡೂ ವೃತ್ತಗಳಿಗೂ ಒಂದೊಂದು ತ್ರಿಜ್ಯಗಳಿದ್ದಾವೆ, ಅದಂತೂ ಹೌದು. ಮೊದಲನೆಯ ವೃತ್ತ ಒಳಗಿರುವಂಥ ಚಿಕ್ಕ ವೃತ್ತದ ತ್ರಿಜ್ಯ ಪುಟ್ಟದಿರುತ್ತೆ, ಅದು 3 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ದೊಡ್ಡ ವೃತ್ತದ ತ್ರಿಜ್ಯ ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹೆಸರು ಕೊಟ್ಬಿಡೋಣ, ಓ ಎ ಪಿ
ಕ್ಯೂ ಅಂತ ಹೆಸರು ಕೊಟ್ಕೊಂಡ್ಬಿಡೋಣ. ಇದೇ ಕೊಡಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟವಾಗಿರೋ ಹೆಸರನ್ನು ನೀವು ಕೊಟ್ಕೋಬೋದು. ಈಗ ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಇದೆ, ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಸ್ನೇಹಿತರೆ, ನೋಡೋಕೆ ಇವೆರಡೂ ಕೂಡ ತ್ರಿಜ್ಯಗಳ ಹಾಗೆ ಕಂಡ್ರು, ನಾವಿಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯ ಮಾಡೋದಕ್ಕೆ ತುಂಬಾ ಸ್ಕೋಪ್ ಇದೆ. ಹೇಗೆ ಅಂತ ಹೇಳಿದ್ರೆ, ಓ ಎ ತ್ರಿಜ್ಯ ಅಂತ ತಗೊಳ್ಳಿ, ಪಿ ಕ್ಯೂ ಅನ್ನು ನೀವು ಪುಟಾಣಿ ವೃತ್ತಕ್ಕೆ ಸ್ಪರ್ಶಕ ಅಂತ ತಗೊಳ್ಳಿ. ಪುಟಾಣಿ ವೃತ್ತದ ಸ್ಪರ್ಶಕ ದೊಡ್ಡ ವೃತ್ತಕ್ಕೆ ಜಾ ಆಗಿದೆ. ಸೊ ಈ ಜಾ ದೊಡ್ಡ ವೃತ್ತಕ್ಕಿದೆ, ಪುಟ್ಟ ವೃತ್ತಕ್ಕೆ ಸ್ಪರ್ಶಕ ಇದೆ. ಸೊ ಇಲ್ಲಿ ನಾವು ಪೈಥಾಗೊರಸ್ ಪ್ರಮೇಯವನ್ನು ಹಾಕಿದ್ರೆ ಎಲ್ಲಿ ತ್ರಿಜ್ಯ ಸ್ಪರ್ಶಕವನ್ನು ಜಾಯಿನ್ ಆಗಿರ್ತದೋ ಅಲ್ಲಿ ಲಂಬಕೋನ ಉಂಟಾಗುತ್ತೆ, ಎಲ್ಲಿ ಲಂಬಕೋನ ಉಂಟಾಗಿರ್ತದೋ ಅಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ನಾವು ಹಾಕ್ತೀವಿ. ಸೊ ಲಂಬಕೋನದ ಎದುರಿನ ಬಾಹುವನ್ನು ತಗೋಬೇಕು. ಓ ಕ್ಯೂ ಸ್ಕ್ವೇರ್, ಓ ಕ್ಯೂ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ದೊಡ್ಡ ವೃತ್ತದ ತ್ರಿಜ್ಯ. ಸೊ ಆಯಿತು, ನೆಕ್ಸ್ಟ್ ಇವಾಗ ಓ ಎ ಚಿಕ್ಕ ವೃತ್ತದ ತ್ರಿಜ್ಯ ಪ್ಲಸ್ ಎ ಕ್ಯೂ ಇದು ಸ್ಪರ್ಶಕ. ಓಕೆ ಸ್ನೇಹಿತರೆ, ಸೊ ಈ ರೀತಿ ಬರ್ಕೊಂಡ್ಮೇಲೆ ನಾವು ಕೇವಲ ಎ ಕ್ಯೂ ಕಂಡುಹಿಡಿತಾ ಇದ್ದೀವಿ, ನಮಗೆ ಪೂರ್ತಿ ಜಾದ ಉದ್ದವನ್ನು ಅವ್ರು ಕೇಳಿದ್ದಾರೆ. ಜೊತೆಗೆ ಇದರಲ್ಲಿ ನಮಗೆ ಅತ್ಯಂತ ಪರಿಚಯ ಇರುವಂಥ ಪದಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಏಕಕೇಂದ್ರೀಯ ವೃತ್ತಗಳನ್ನು ನಾವು ಇಲ್ಲಿ ಪರಿಚಯ ಮಾಡ್ಕೋಬೇಕು. ಏಕಕೇಂದ್ರೀಯ ವೃತ್ತಗಳು ಹೇಗಿರ್ತವೆ ಅನ್ನೋ ಕಲ್ಪನೆ ಯಾರಿಗಿರ್ತದೋ ಅವರು ಈ ಲೆಕ್ಕವನ್ನು ಮಾಡ್ತಾರೆ. ಓಕೆ, ಈಗ ಓ ಕ್ಯೂ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ, ಬರ್ಕೊಂಬಿಡೋಣ 5 ಸೆಂಟಿಮೀಟರ್ ಅಂತ. ಓ ಎ 3 ಸೆಂಟಿಮೀಟರ್ ಇದೆ, ಪುಟ್ಟ ವೃತ್ತದ ತ್ರಿಜ್ಯ ಪ್ಲಸ್ ಎ ಕ್ಯೂ. ಎ ಕ್ಯೂ ನಮಗೆ ಗೊತ್ತಿಲ್ಲ, ಹಾಗೆ ಬರೆಯೋಣ. 5 ವರ್ಗ 25, 3 ವರ್ಗ 9 ಪ್ಲಸ್ ಎ ಕ್ಯೂ ಸ್ಕ್ವೇರ್. ಈಗ 9 ನಾನು ಎಡಕ್ಕೆ ಶಿಫ್ಟ್ ಮಾಡ್ತೀನಿ, 25 - 9 ಆಯಿತು, ಎಡಭಾಗದಲ್ಲಿ ಎ ಕ್ಯೂ ಹಾಗೆ ಇದೆ ಸ್ನೇಹಿತರೆ. ಸೊ 25 - 9 ಹೋದರೆ 16 = ಎ ಕ್ಯೂ ಸ್ಕ್ವೇರ್. ನಮ್ಮ ಹತ್ರ ಇನ್ನೂ ಎ ಕ್ಯೂ ಸ್ಕ್ವೇರ್ ಇದೆ, ಬಲಭಾಗದಲ್ಲಿ ಸ್ಕ್ವೇರ್ ಹೋದರೆ ಎಡಭಾಗದಲ್ಲಿ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಎ ಕ್ಯೂ ಈಜ್ ಇಕ್ವಲ್ ಟು 16 ವರ್ಗಮೂಲ 4. ಸೊ ಎ ಕ್ಯೂನ ಬೆಲೆ 4, ಎಯಿಂದ ಕ್ಯೂ ಇರುವಂಥ ದೂರ 4 ಸೆಂಟಿಮೀಟರ್. ಬಟ್ ನಾವು ತಗೊಂಡಿರುವಂಥದ್ದು ಅರ್ಧ ಭಾಗ, ಯಾಕೆ ಅಂದರೆ ತ್ರಿಜ್ಯ ಲಂಬವಾಗಿರೋದ್ರಿಂದ ಸ್ಪರ್ಶಕವನ್ನು 2 ಭಾಗಗಳಾಗಿ ಮಾಡ್ತದೆ, ಜಾವನ್ನು 2 ಭಾಗಗಳಾಗಿ ಮಾಡ್ತದೆ. ಆದ್ದರಿಂದ ಎ ಕ್ಯೂ ಎಷ್ಟಿರ್ತದೋ ಎ ಪಿನೂ ಅಷ್ಟೇ ಇರುತ್ತೆ. ಆದ್ದರಿಂದ ಎ ಕ್ಯೂ 4 ಸೆಂಟಿಮೀಟರ್ ಇದೆ, ಎ ಪಿ ಕೂಡ ನಾವು 4 ಸೆಂಟಿಮೀಟರ್ ತಗೊಳ್ಳೋಣ. ಟೋಟಲ್ ನಮಗೆ ಪಿ ಕ್ಯೂ ಎಷ್ಟು ಬರುತ್ತೆ, 8 ಸೆಂಟಿಮೀಟರ್ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಷ್ಟೊತ್ತು ನಾವು ಕಲಿತಿರುವಂಥ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಲೆಕ್ಕ ಇದೆ, ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚಿತ್ರದಲ್ಲಿ ಕೋನ್ ಪಿ ಓ ಕ್ಯೂ ಈಜ್ ಇಕ್ವಲ್ ಟು 110 ಡಿಗ್ರಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂಥ ಕೋನ ತ್ರಿಜ್ಯಗಳ ನಡುವಿನ ಕೋನ. ನಮಗೆ ಗೊತ್ತು, ತ್ರಿಜ್ಯಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ, ಮತ್ತು ತ್ರಿಜ್ಯ ಮತ್ತು ಸ್ಪರ್ಶಕದ ಮಧ್ಯೆ ಆಗುವಂಥ ಕೋನ, ಇವುಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದು 110, ಇದು 90, ಇದು 90, ಉಳಿದಿರುವಂಥ ಕೋನ ಇಲ್ಲಿ ಸೇರಿಕೊಂಡಿರುತ್ತದೆ. ಹೀಗೆ ಕಂಡುಹಿಡಿಬೋದು. ಇಲ್ಲ ಅಂತ ಹೇಳಿದ್ರೆ, ಈ ಯಾವುದು ಕಾನ್ಸೆಪ್ಟ್ ಬೇಡ, ಇವೆರಡೂ 90 - 90 ಡಿಗ್ರಿ ನಮಗೆ ಗೊತ್ತು, ಅದನ್ನು ಬಿಟ್ಬಿಡಿ ಅಂತ ಹೇಳೋದಾದರೆ, ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ತ್ರಿಜ್ಯಗಳ ನಡುವಿನ ಕೋನ, ಉಳಿದಿರೋ 2 ಕೋನ 90 ಡಿಗ್ರಿ ಇರ್ತವೆ, ಬಿಟ್ಬಿಡಿ. ತ್ರಿಜ್ಯಗಳ ನಡುವಿನ ಕೋನ ಈಜ್ ಇಕ್ವಲ್ ಟು 180 ಇರುತ್ತೆ. ಸೊ ಇವೆರಡೂ ಕೋನಗಳ ಮೊತ್ತ 180 ಇರೋದ್ರಿಂದ ನಮಗೆ ಒಂದು ಗೊತ್ತಿದ್ರೆ ಇನ್ನೊಂದನ್ನು ಆರಾಮಾಗಿ ಕಂಡುಹಿಡಿಬೋದು. ಸ್ಪರ್ಶಕಗಳ ನಡುವಿನ ಕೋನ ನಮಗೆ ಗೊತ್ತಿಲ್ಲ, ತ್ರಿಜ್ಯಗಳ ನಡುವಿನ ಕೋನ ನಮಗೆ ಗೊತ್ತಿದೆ, 110 ಡಿಗ್ರಿ ಈಜ್ ಇಕ್ವಲ್ ಟು 180. ಈಗ ನಮಗೆ ಸ್ಪರ್ಶಕಗಳ ನಡುವಿನ ಕೋನ ಹಾಗೆ ಇರಲಿ, 110 ಬಲಭಾಗಕ್ಕೆ ಶಿಫ್ಟ್ ಮಾಡ್ತೀನಿ, ಆವಾಗ 180 - 110 ಆಗುತ್ತೆ. 180ರಲ್ಲಿ 110 ಕಳೆದ್ರೆ ನಮಗೆ 70 ಡಿಗ್ರಿ ಸಿಗುತ್ತೆ. ಸೊ ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ. ಸೊ ಇಲ್ಲಿ ನಮಗೆ 70 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡ್ಬೋದು ಸ್ನೇಹಿತರೆ.
ಇದು ಯಾವುದೇ ಲೆಕ್ಕವನ್ನು ನೀವು ಮಾಡಿದ್ರೂ ಸರಿ, ನಿಮಗೆ ಆ ಇನ್ಸ್ಟ್ರೂಮೆಂಟನ್ನು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಈ ಐದು ಲೆಕ್ಕಗಳನ್ನು ಪರ್ಫೆಕ್ಟಾಗಿ ಮಾಡಬಹುದು. ಈ ಐದು ಲೆಕ್ಕಗಳಲ್ಲೇ ಒಂದು ಲೆಕ್ಕ ನಿಮಗೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಇದ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಇನ್ಸ್ಟ್ರೂಮೆಂಟೊಂದಿಗೆ ನಾವು ಮೀಟ್ ಆಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೋಟಿಫಿಕೇಶನನ್ನು ತಕ್ಷಣ ತಗೊಳ್ಳೋದಕ್ಕೆ ಮರೀದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.